ಶ್ರೀರಾಮ ಸಮರ್ಥ. ಫೆಬ್ರವರಿ 14. ಆನಂದ ಬೇಕಾಗಿದ್ದರೆ ನಾಮ ತೆಗೆದುಕೊಳ್ಳಬೇಕು. ಶರೀರ ಸ್ವಾಸ್ಥ್ಯಕ್ಕೆ ಬೇಕಾಗುವ ಶರೀರದಲ್ಲಿಯ ದ್ರವ್ಯಗಳು ಹೆಚ್ಚು ಕಡಿಮೆಯಾದಾಗ ಶರೀರದ ಆರೋಗ್ಯವು ಕೆಡುತ್ತದೆ. ಇದಕ್ಕೆ ಕಾಯಿಲೆ ಅನ್ನುತ್ತಾರೆ. ಶುಂಠಿಯು ಶರೀರದಲ್ಲಿ ಕಡಿಮೆಯಾದ ದ್ರವ್ಯವನ್ನು ತುಂಬಿಕೊಡುತ್ತದೆ ಹಾಗೂ ಹೆಚ್ಚಿಗೆ ಆದ ದ್ರವ್ಯವನ್ನು ಕಡಿಮೆ ಮಾಡುತ್ತದೆ. ನಾಮವು ಈ ಶುಂಠಿಯಂತೆ ಇರುತ್ತದೆ. ಈ ನಾಮವು ಪಾರಮಾರ್ಥಿಕ ಪ್ರಗತಿಯ ಮಾರ್ಗದಲ್ಲಿ ಪ್ರತಿಯೊಬ್ಬ ಮನುಷ್ಯನಲ್ಲಿಯ ಯಾವ ಯಾವ ಗುಣದೋಷಗಳಿಂದ ಸಾಧನೆಯಲ್ಲಿ ಅಡತಡೆ ಉಂಟಾಗುತ್ತದೆಯೋ ಆ ಗುಣದೋಷಗಳನ್ನು ದೂರ ಮಾಡಿ ಪ್ರಗತಿಯ ಮಾರ್ಗವನ್ನು ಪ್ರಶಸ್ತಗೊಳಿಸುತ್ತದೆ. ಆದ್ದರಿಂದಲೇ ಸಾಧಕನಲ್ಲಿ ಯಾವುದೇ ಗುಣದೋಷಗಳಿದ್ದರೂ ಅವನು ನಿಷ್ಠೆಯಿಂದ ನಾಮ ತೆಗೆದುಕೊಂಡದ್ದಾದರೆ ನಿಶ್ಚಿತವಾಗಿಯೂ ಧ್ಯೇಯವನ್ನು ತಲುಪುತ್ತಾನೆ. ನಂದಾದೀಪವನ್ನು ಅಖಂಡವಾಗಿ ಪ್ರಜ್ವಲಿತಗೊಳಿಸಿಡುವುದಕ್ಕಾಗಿ ಅದರಲ್ಲಿ ಮೇಲಿಂದ ಮೇಲೆ ಎಣ್ಣೆಯನ್ನು ಹಾಕಬೇಕಾಗುತ್ತದೆ. ಅದರಂತೆ ಆನಂದರೂಪಿಯಾದ ನಂದಾದೀಪವನ್ನು ಪ್ರಜ್ವಲಿತಗೊಳಿಸಿಡಬೇಕಾದರೆ ಅದರಲ್ಲಿ ನಿರಂತರ ನಾಮವೆಂಬ ಎಣ್ಣೆಯನ್ನು ಹಾಕುತ್ತಿರಬೇಕಾಗುತ್ತದೆ. ಸ್ವಲ್ಪದರಲ್ಲಿ ಹೇಳುವುದಾದರೆ ಯಾರಿಗೆ ಆನಂದ ಬೇಕೋ ಅವರು ನಿರಂತರ ನಾಮ ತೆಗೆದುಕೊಳ್ಳಬೇಕು. ಆನಂದದ ಉಗಮವು ನಾಮದಲ್ಲಿಯೇ ಇರುತ್ತದೆ. ಯಾವುದೇ ಸಮಯದಲ್ಲಿ ಹಾಗೂ ಯಾವುದೇ ಸ್ಥಾನದಲ್ಲಿ ಬರ್ಫಿನಲ್ಲಿ ಶೈತ್ಯ ಇದ್ದೇ ಇರುತ್ತದೆ. ಅದರಂತೆ ಭಗವಂತನ ಹತ್ತಿರ ಯಾವಾಗಲೂ ಆನಂದ ಇದ್ದೇ ಇರುತ್ತದೆ ಎಂದು ತಿಳಿಯಬೇಕು. ನಾವು ಈ ಜಗತ್ತಿನಲ್ಲಿ ನಮ್ಮ ಉಪಾಧಿಗಳನ್ನು ಬೆಳೆಸುವುದೂ ಕೂಡ ಆನಂದಕ್ಕಾಗಿಯೇ ಇರುತ್ತದೆ. ಆದರೆ ಭಗವಂತನ ಹೊರತಾಗಿರುವ ಆನಂದವು ವಿಷಯವನ್ನು ಅವಲಂಬಿಸಿರುವುದರಿಂದ ಆ ವಿಷಯಗಳು ಇಲ್ಲದಂತಾದವೆಂದರೆ ಆನಂದವು ಕೂಡ ಲೋಪವಾಗುತ್ತದೆ. ಆದ್ದರಿಂದ ಈ ಆನಂದವು ಅಶಾಶ್ವತವಾಗಿರುತ್ತದೆ. ತಿನ್ನಬೇಕು, ಕುಡಿಯಬೇಕು ಹಾಗೂ ಮೋಜು ಮಾಡಬೇಕು. ಈ ತತ್ವಜ್ಞಾನವು ನನಗೂ ಸ್ವಲ್ಪ ಮಟ್ಟಿಗೆ ಹಿಡಿಸುತ್ತದೆ. ಆದರೆ ಇದರಲ್ಲಿಯ ಒಂದು ದೊಡ್ಡ ದೋಷವೆಂದರೆ ಇದು ದೇಹಬುದ್ಧಿಯನ್ನು ಆಧರಿಸಿರುವುದರಿಂದ ಶಾಶ್ವತವಾದದ್ದಲ್ಲ. ಹೇಗೆಂದರೆ ಇಂದಿನ ಉತ್ತಮ ಪರಿಸ್ಥಿತಿಯು ನಾಳೆ ಇಲ್ಲದಂತಾಯಿತೆಂದರೆ ನಮ್ಮ ಮನಸ್ಸಿನ ಮೋಜು ಇಲ್ಲದಂತಾಗುತ್ತದೆ. ಆದರೆ ಇದ್ದ ಪರಿಸ್ಥಿತಿಯಲ್ಲಿಯೇ ನಾವು ಆನಂದವನ್ನು ನಿರ್ಮಾಣ ಮಾಡಬೇಕು. ನಾವು ಪ್ರತಿನಿತ್ಯ 5 ನಿಮಿಷಗಳಾದರೂ ಭಗವಂತನೊಂದಿಗೆ ಅನನ್ಯವಾಗಲು ಕಲಿಯಬೇಕು. ಆ 5 ನಿಮಿಷಗಳ ಆನಂದವು 100 ವರ್ಷಗಳ ಜೀವನದಲ್ಲಿ ಸಿಗುವುದಿಲ್ಲ. ಸಕ್ಕರೆಯ ಮಾಧುರ್ಯದ ವಿಷಯದಲ್ಲಿ ಗಂಟೆಗಟ್ಟಲೆ ಪ್ರವಚನ ಮಾಡುವುದಕ್ಕಿಂತ ಒಂದು ಚಿಮ್ಮಟಿಗೆ ಸಕ್ಕರೆಯನ್ನು ಬಾಯಲ್ಲಿ ಹಾಕಿಕೊಂಡರೆ ನಿಜವಾದ ಆನಂದವು ಪ್ರಾಪ್ತವಾಗುತ್ತದೆ. ಇದರಂತೆ ನಾಮದ ವಿಷಯದಲ್ಲಿಯೂ ಇರುತ್ತದೆ. ಜೀವನದಲ್ಲಿ ಆನಂದವಿರುತ್ತದೇನೋ ನಿಜ, ಆದರೆ ಆನಂದಪೂರ್ಣ ಜೀವನವಿಲ್ಲದಿದ್ದರೆ ಆ ಮನುಷ್ಯನು ಸತ್ತಂತೆ. ಯಾರ ಹತ್ತಿರ ಭಗವಂತನಿರುತ್ತಾನೋ ಅವನಿಗೆ ಆನಂದದ ಜೀವನ ಸಾಧ್ಯ. ಆದ್ದರಿಂದ ಯಾರಿಗೆ ಇಂಥ ಜೀವನದ ಅಪೇಕ್ಷೆ ಇರುವುದೋ ಅವರು ನಾಮ ತೆಗೆದುಕೊಳ್ಳಬೇಕು. ಸದಾ ಸರ್ವದಾ ಯೋಗ ತುಜಾ ಘಡಾವ, ಯಾವಾಗಲೂ ನಿನ್ನ ಸಾನ್ನಿಧ್ಯವು ಪ್ರಾಪ್ತವಾಗಲಿ ಎಂದು ಶ್ರೀ ಸಮರ್ಥರು ಪ್ರಾರ್ಥಿಸಿದರು. ತುಜಾ ವಿಸರ ನ ಭಾವ, ಅಂದರೆ ಎಂದೂ ನಿನ್ನ ವಿಸ್ಮರಣೆಯಾಗದಿರಲಿ ಎಂದು ಶ್ರೀ ತುಕಾರಾಂ ಮಹಾರಾಜರು ಪ್ರಾರ್ಥಿಸಿದರು. ಇದಕ್ಕೆ ಕಾರಣವೇನೆಂದರೆ ಎಲ್ಲಿ ಭಗವಂತನೋ ಅಲ್ಲಿ ಆನಂದವಿರುತ್ತದೆ. ವ್ಯಾಪಾರಿ ಜನರು ಇಂದು ನಗದು ನಾಳೆ ಉದ್ರಿ ಎಂದು ಬರೆದಿರುತ್ತಾರೆ. ಅದರಂತೆ ನಾವು ಕೂಡ ಆನಂದ ನಗದು ದುಃಖ ಉದ್ರಿ ಎಂಬ ವೃತ್ತಿಯನ್ನಿಟ್ಟುಕೊಳ್ಳಬೇಕು. ಯಾರಿಗೆ ನಾಮದಲ್ಲಿ ಆನಂದ ಪ್ರಾಪ್ತವಾಯಿತೋ ಅವರಿಗೆ ನಿತ್ಯ ದೀಪಾವಳಿಯೇ. ಇಂದಿನ ಮುಖ್ಯ ವಿಚಾರ, ಭಗವಂತನು ನಮ್ಮನ್ನು ಯಾವ ಪರಿಸ್ಥಿತಿಯಲ್ಲಿಟ್ಟಿರುವನೋ ಅದರಲ್ಲಿಯೇ ಸಮಾಧಾನ ಹೊಂದಿ ಅವನನ್ನು ಎಂದೂ ಮರೆಯಬಾರದು. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ. Mm-hmm.